हिंदू वरमहालक्ष्मी पूजे बेळग्गे सन्मान्य माजी मुख्यमंत्री नम नायक यडियूरप्पन भेटी माडि शुभाशयवन्नु कोरिदे। नंतर मुख्यमंत्री सिद्दरामय्यनवर भेटी माडिदिनि। वन्नाळि मतक्षेत्र वन्नाळि नेमते अवळि तालूकन्न बरगालक्के सेरिसबेकु अंत हेळि मनवियन्नु कोट्टु सुमारु ओंदु 20-25 निमिष माताडिदिनि। उप मुख्यमंत्री सन्मान्य डीके शिवकुमार भेटी माडिदिनि। कृष्ण बैरेगौडरन्नु भेटी माडिदिनि। क्षेत्र ओट्टारेयागि अभिवृद्धि नानु राजकारणदल्लि सोतिरबहुदु, आदरे रेणुकाचार्य सोतिल्ल, बेरे बेरे कारणक्के नानु सोतिदिनि हिंदे, आदरे निरंतरवागि जनर मध्ये इदिनि। वन्नाळि मतक्षेत्र वन्नाळि न्यामते अवळि तालूकिन जन मूरु बारी नानु भेटी माडिदिनि। क्षेत्रदल्लि भीकर बरगाल इदे, ಬೆಳೆಗಳು ನಾಶ ಆಗಿದೆ, ಹಾಗಾಗಿ ಹೊನ್ನಾಳಿ ನ್ಯಾಮತಿಹಳ್ಳಿ ತಾಲ್ಲೂಕನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಭೇಟಿ ಮಾಡಿ ಚರ್ಚೆ ಮಾಡಿದ್ರು, ಪೂರ್ಕವಾಗಿ ಸ್ಪಂದನೆ ಮಾಡಿದ್ರು, ಮತ್ತೆ ಯಡಿಯೂರಪ್ಪನನ್ನು ಬೆಳಗ್ಗೆ ಭೇಟಿ ಮಾಡಿದ್ರು। ಸರ್, ಡಿಸಿಎಂ ಅವರನ್ನ ಇನ್ನು ಎರಡನೇ ಬಾರಿ ಭೇಟಿ ಆಗ್ತಾ ಇರೋದು, ಅದರ ಜೊತೆಗೆ ನಿಮ್ಮ ಜಿಲ್ಲಾ ಹಂತದ ರಾಜಕಾರಣದಲ್ಲಿ ಒಂದು ಚರ್ಚೆ ಇದೆ, ರೇಣುಕಾಚಾರ್ಯ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ। ನೋಡಿ, ನಾನು ಸಿದ್ದರಾಮಯ್ಯನವರನ್ನ ಮತ್ತು ಡಿಕೆ ಶಿವಕುಮಾರ್ರನ್ನು ಎರಡೆರಡು ಬಾರಿ ಭೇಟಿ ಮಾಡಿದ್ದೀನಿ। ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶುಭವನ್ನು ಕೋರಿದ್ದೆ। ಸಹಜ, ತಪ್ಪೇನಿಲ್ಲಲ್ಲ, ಭೇಟಿ ಮಾಡಬಹುದು ಅಂತ ಏನಿಲ್ಲ। ರಾಜಕೀಯ ಬೇರೆ, ಅದರ ವಿಶ್ವಾಸನೆ ಬೇರೆ। ನನ್ನ ಮತಕ್ಷೇತ್ರಕ್ಕೆ ಕೃಷಿ ಮೇಳ ಮಾಡಿದ್ವಿ, ಸೇವಾಲಾಲ್ ಜಯಂತಿ ಆಗಿತ್ತು, ಎರಡು ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಎರಡು ಬಾರಿ ಬಂದಿದ್ರು ನಮ್ಮ ವಿಶ್ವಾಸ ಮೇರೆಗೆ। ಹಾಗಾಗಿ ವಿಶ್ವಾಸನೆ ಬೇರೆ, ರಾಜಕಾರಣ ಬೇರೆ। ಬರಗಾಲ ಇದೆ, ಬಿಜೆಪಿ ಬಿಟ್ಟು ಸಾಕಷ್ಟು ಜನ ಕಾಂಗ್ರೆಸ್ ಕಡೆಗೆ ಬರ್ತಿದ್ದಾರೆ, ಐನೂರು ಮಂಜುನಾಥ್ ಬಂದಿದ್ದಾರೆ। ನೋಡಿ, ಯಾರು ಬಂದರೋ ಅವ್ರ ವೈಯಕ್ತಿಕ ವಿಚಾರ ಗೊತ್ತಿಲ್ಲ। ನಾನು ಒಂದು ನೀರಾವರಿ ಪ್ರಾಜೆಕ್ಟ್ಗಳಿವೆ ಹೊನ್ನಾಳಿಯಲ್ಲಿ, ಇನ್ನು ಕೆಲವು ಪೆಂಡಿಂಗ್ ಇದಾವೆ, ಅದನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದೀನಿ, ಮತ್ತೆ ಅವಕಾಶ ಸಿಕ್ಕಾಗ ಸಮಯ ಸಿಕ್ಕ ಭೇಟಿ ಮಾಡೋಣ ಅಂತ ಹೇಳಿದರೆ, ಸಿದ್ದರಾಮಯ್ಯ ಹೇಳಿದರೆ ಡಿಕೆ ಶಿವಕುಮಾರ್ ಹೇಳಿದರೆ ತಪ್ಪೇನಿಲ್ಲ ಭೇಟಿ ಮಾಡೋದು। ಇದು ರಾಜಕೀಯವಾಗಿ ಹಿರಿಯ ನಾಯಕರು ಮತ್ತು ಸಚಿವರು ಹೇಳ್ತಾರೆ, ಜನ ಮಾಜಿ ಶಾಸಕರು ನಮ್ಮ ಸಂಪರ್ಕದಲ್ಲಿ ನನಗೆ ಮಾಹಿತಿ ಇಲ್ಲ, ನಾನು ದಾವಣಗೆರೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಬಲ ಆಕಾಂಕ್ಷೆ ಹೇಳಿದ್ದೀನಿ, ನೋಡೋಣ, ಕಾದು ನೋಡೋಣ। ಅಲ್ಲ, ಕಾಂಗ್ರೆಸ್ ಇಂದ ಆಹ್ವಾನ ಬಂದ್ರೆ ಆಹ್ವಾನ ಸ್ವೀಕಾರ ಮಾಡ್ತೀರಾ, ತಿರಸ್ಕಾರ ಮಾಡ್ತೀರಾ? ನಾನು ಸದ್ಯಕ್ಕೆ ಬಿಜೆಪಿಯಿಂದ ಪ್ರಬಲ ಸ್ಪರ್ಧೆ ಆಕಾಂಕ್ಷೆ ಅಂತ ಹೇಳಿದ್ದೀನಿ, ಕಾಂಗ್ರೆಸ್ ಸೇರ್ತಿ ಅಂತ ಎಲ್ಲಿ ಹೇಳಿಲ್ಲ, ಅವರು ಕಾಂಗ್ರೆಸ್ ಇವತ್ತೇನು ಅನೇಕ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಜೊತೆ ಮಾತಾಡಿದ್ದೀನಿ, ಆದ್ರೆ ರಾಜಕೀಯವಾಗಿ ಕಾಂಗ್ರೆಸ್ ಸೇರಂತ ಅವರು ಹೇಳಿಲ್ಲ, ಆಹ್ವಾನ ಕೊಟ್ಟಲ್ಲ, ನಾನು ಹೇಳಿಲ್ಲ।